ಇನ್ನೊಂದು ವಿಷಯ ಏನಂದ್ರೆ, ಎಲ್ಲರೂ ಹೇಳ್ತಾರೆ ಸಮಾಜ ಏನ್ ಮಾಡ್ತು ಸಮಾಜ ಏನ್ ಮಾಡ್ತು ಅಂತ, ಆದ್ರೆ ನಾವೇನ್ ಮಾಡ್ತೀವಿ ಸಮಾಜ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ಅಪ್ಪು ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಇವತ್ತು ಏನ್ ಇರ್ಬೇಕು, ಹೆಂಗಿರ್ಬೇಕು ಅನ್ನೋದು ತೋರಿಸ್ಕೊಬಿಟ್ಟು ಹೋಗ್ಬಿಟ್ಟ ಅವನು. ನಿಜವಾಗ್ಲು ಅವನ ಬೆಳವಣಿಗೆ ಎಲ್ರಿಗೂ ಇವತ್ತು ಸರ್ಪ್ರೈಸ್ ಅನ್ಸ್ಬೋದು. ನನಗೆ ಯಾವತ್ತೂ ಗೊತ್ತಿತ್ತು ಅವನ ಇನ್ನೂ ಎತ್ತರವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ತದ ಒಂದು ಸಮಾರಂಭದಲ್ಲಿ, ಅವನು ಹುಟ್ಟಿದ ರಾಯಲ್, ಅವನು ಬೆಳೆದಿದ್ದ ರಾಯಲ್, ಇವತ್ತು ರಾಯಲ್ ಆಗಿರ್ತೀನಿ ಮುಂದೆನೂ ರಾಯಲ್ ಆಗಿರ್ತೀನಿ ಅಂತ ನಾನು ಹೇಳಿದ್ದೆ. ಆದರೆ ಆದಷ್ಟು ಬೇಗ ಆ ರಾಯಲ್ಟಿನ ಕಿತ್ಕೊಂಡ್ಬಿಟ್ಟ ದೇವರು. ಆದರೂ ಅವನು ಹೋಗಿದ್ದು ರಾಯಲ್ ಆಗಿ ಹೋದ್ರೆ, ಯಾಕಂದ್ರೆ ನಿಮ್ಮಂಥ ರಾಯಲ್ ಪೀಪಲ್ಸ್ ಜೊತೆ ನಾನು ಬೆಳೆದಿದ್ದ ಅವನು, ಯಾಕಂದ್ರೆ ಅಷ್ಟು ಪ್ರೀತಿ ಗಳಿಸಿದ್ದ. ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಹೇಳ್ತಿರೋ ಎಲ್ಲರೂ ಸರ್ ನನಗೊಬ್ಬ ಅಣ್ಣ ಹೆಂಗಿದ್ದ, ನಮಗೊಂದು ನಮ್ಮಪ್ಪ ಹೆಂಗಿದ್ರು, ನಮ್ಮ ಅಮ್ಮ ಹೆಂಗಿದ್ರು ಅಂತ ಹೇಳ್ತಾರೆ. ನನಗೆ ಹೇಳಬೇಕು, ನನಗೊಬ್ಬ ತಮ್ಮ ಹೆಂಗಿದ್ದ ಕಣಯ್ಯ ಅವನು. ಅಂಥ ವ್ಯಕ್ತಿ ಹೋಗ್ಬಿಟ್ನಲ್ಲ ನಮ್ಮ ಬಿಟ್ಟು, ಆ ನೋವು ನಾನು ಯಾವತ್ತು ನಾನು ಸಾಯೋವರೆಗೂ ನಾನು ಮರೆಯೋಕ್ಕಾಗಲ್ಲ. ನಿಜವಾಗ್ಲೂ ಅದು ಕಾಡ್ತಾನೆ ಇರುತ್ತೆ. ನಾನು ಹೇಳ್ದಲ್ಲ ಅವಾಗಲೇ ಬಂದ್ಬೇಕಾದ್ರೆ ನಾನು ಅಳಬಾರ್ದು, ಸ್ಟ್ರಾಂಗ್ ಆಗಿರಬೇಕು. ನಾನು ದೊಡ್ಡವ್ರು ಎಲ್ಲರೂ ಹೇಳ್ತಾರೆ ಸರ್ ಇವಾಗ ನೀವು ದೊಡ್ಡವ್ರು ಸರ್, ನೀವು ದೊಡ್ಡವ್ರು ಸರ್, ನೀವು ತಾಳ್ಕೋಬೇಕು, ನೀವು ನನ್ನ ತಾಳಕ್ಕೆ ಇವರೆಲ್ಲ ಬೇಕು ನನಗೆ, ನಾನು ತಾಳ್ಕೊಳಕ್ಕಾಗಲ್ಲ, ಭಾಳ ಕಷ್ಟ, ನಾನು ನೋಡಕ್ಕೆ ಹಿಂಗಿದ್ದೀನಿ ಅಷ್ಟನ್ನೇ ಹೇಳ್ಬೋದು. ಇವ್ರು ಲಾಂಗ್ ಹಿಡಿದ್ಬಿಡ್ತಾರೆ ಅಲ್ಲ, ಲಾಂಗ್ ಹಿಡಿದ್ರು ಮನಸ್ಸನ್ನೋದು ಒಂದು ಇದ್ದೇ ಇರುತ್ತೆ. ಆ ಮನಸ್ಸನ್ನ ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ, ಆ ನೋವು ಯಾವಾಗಲೂ ಕಾಡ್ತಾನೆ ಇರುತ್ತೆ.